ಸಿಎಂ ಬೊಮ್ಮಾಯಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಶಿಗ್ಗಾವಿ ಕ್ಷೇತ್ರಕ್ಕೆ ಹೋಗ್ತಾರ ವಿನಯ್ ಕುಲಕರ್ಣಿ ಸಿಎಂ ಸೋಲಿಸಲು ಮಹಾ ಸ್ಕೆಚ್ ಹಾಕಿದ್ರ ಡಿ ಕೆ ಶಿವಕುಮಾರ್ ಆಯ್ ಹಲೋ ಭೀಕ್ಷರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರನ್ನ ಸೋಲಿಸೋದು ಯಾರು ಸೋಲಿಸ್ತಾರ ಸಿಎಂ ಬಸರಾಜ್ ಬೊಮ್ಮಾಯಿ ಅವರ ಶಿಗ್ಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ವಿನಯ್ ಕುಲಕರ್ಣಿ ಹೆಸರು ಆಗಾಗ ಕೇಳಿ ಬರ್ತಾ ಇತ್ತು ಈಗ ಮತ್ತೊಮ್ಮೆ ವಿನಯ್ ಕುಲಕರ್ಣಿ ಸಿಎಂ ಬಸವರಾಜ್ ಬೊಮ್ಮಾಯಿ ವಿರುದ್ಧ ಸ್ಪರ್ಧೆ ಮಾಡ್ತಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಎಸ್ ಈ ಬಗ್ಗೆ ವಿನಯ್ ಕುಲಕರ್ಣಿ ಏನು ಹೇಳಿದ್ರು ಯಾಕೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ವಿನಯ್ ಕುಲಕರ್ಣಿ ಹೆಸರು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಮಾತನಾಡೋಣ ಅದಕ್ಕೆ ಮುನ್ನ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಜೊತೆಗೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ನಿಮಗೆ ಮತ್ತಷ್ಟು ನೋಟಿಫಿಕೇಷನ್ ಸಿಗುತ್ತೆ ರಾಜಕೀಯ ಜೊತೆಗೆ ಎಲ್ಲ ರೀತಿಯ ಸುದ್ದಿಗಳ ವಿಚಾರವಾಗಿ ಎಸ್ ನಾವೀಗ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋಣ ವಿನಯ್ ಕುಲಕರ್ಣಿ ವಿನಯ್ ಕುಲಕರ್ಣಿ ಈಗ ಸಿ ಎಂ ಬೊಮ್ಮಾಯಿ ವಿರುದ್ಧ ಸ್ಪರ್ಧೆ ಮಾಡ್ತಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಕೆಲವೊಂದಿಷ್ಟು ಕಾಂಗ್ರೆಸ್ ನಡೆಸಿರ್ತಕ್ಕಂಥ ಸಮೀಕ್ಷೆಗಳಲ್ಲಿ ಶಿಗ್ಗಾಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿ ಎಂ ಬಸವರಾಜ ಬೊಮ್ಮಾಯಿನ ಸೋಲ್ಸ್ಬೇಕು ಅಂದರೆ ಸ್ಟ್ರಾಂಗ್ ಅಭ್ಯರ್ಥಿ ಬೇಕು ಅದಕ್ಕೆ ವಿನಯ್ ಕುಲಕರ್ಣಿ ಸರಿಯಾದ ವ್ಯಕ್ತಿ ಅನ್ನೋ ಒಂದು ಸಮೀಕ್ಷಾ ವರದಿ ಬಂದಿದೆಯಂತೆ ಹೀಗಾಗಿ ವಿನಯ್ ಕುಲಕರ್ಣಿಯನ್ನು ಸ್ಪರ್ಧೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಕೇಳಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹಲವು ಜನ ಆಕಾಂಕ್ಷಿಗಳಿದ್ದಾರೆ ಕ್ಷೇತ್ರದಲ್ಲಿ ಆದರೂ ಕೂಡ ಇವರ ಹೆಸರು ಕೇಳಿ ಬರ್ತಾ ಇದೆ ಅನ್ನೋ ಒಂದು ಮಾಹಿತಿ ಬಂತು ಸೊ ಬಗ್ಗೆ ಮಾತನಾಡಿದ್ದಾರೆ ಏನು ವಿನಯ್ ಕುಲಕರ್ಣಿ ನನ್ನ ಸರ್ವೆ ಹೆಸರಲ್ಲಿ ನನ್ನ ಹೆಸರು ಬಂದಿತ್ತು ಆಗ ತುಂಬ ಜನ ಮುಖಂಡರು ಸ್ಥಳೀಯ ನಾಯಕರು ಕೂಡ ವಿನಯ್ ಕುಲಕರ್ಣಿ ಬಂದರೆ ಗೆಲ್ಲಿಸ್ತೀವಿ ಗೆಲ್ತಾರೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ನಾನು ಶಿಗ್ಗಾವಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ವಿನಯ್ ಕುಲಕರ್ಣಿ ಯಾಕೆ ಓಕೆನಾಪ್ಪ ವಿನಯ್ ಕುಲಕರ್ಣಿ ಶಿಗ್ಗಾವಿ ಕ್ಷೇತ್ರದ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ಅವರ ಹೆಸರು ಯಾಕೆ ಬಂತು ಅನ್ನೋ ಒಂದು ಚರ್ಚೆ ಇದೆ ಧಾರವಾಡ ಏನು ಗ್ರಾಮೀಣ ಕ್ಷೇತ್ರದ ಹಿಂದೆ ಶಾಸಕರಾಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಸೋತಿದ್ದರು ಸೊ ಅದಾದ ಮೇಲೆ ಅವರು ಕೆಲವೊಂದಿಷ್ಟು ಪ್ರಕರಣದಲ್ಲಿ ಜೈಲು ವಾಸವನ್ನು ಅನುಭವಿಸಿ ಆರೋಪಿಯಾಗಿದ್ದಾರೆ ಹಾಗಾಗಿ ಅವ್ರಿಗೆ ಕೆಲವೊಂದಿಷ್ಟು ಕೋರ್ಟ್ನಿಂದ ನಿಷೇಧ ಇದೆ ಕ್ಷೇತ್ರಕ್ಕೆ ಹೋಗ್ಬೇಕಾ ಬೇಡವನ್ನ ಗೊಂದಲಲ್ಲಿದ್ದಾರೆ ಇಲ್ಲ ಎಲೆಕ್ಷನ್ ವಿಚಾರವಾಗಿ ಕೋರ್ಟ್ಗೆ ಹೋಗಿ ಮತ್ತೆ ಅದನ್ನು ಏನು ನಿಷೇಧ ಇದೆ ಅದನ್ನು ತೆರವು ಮಾಡ್ಕೊಂಡು ಬರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ನಲ್ಲಿ ವಿನಯ್ ಕುಲಕರ್ಣಿ ಇದ್ದಾರೆ ಹೀಗಾಗಿ ತಮ್ಮದೇ ಕ್ಷೇತ್ರ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ವಿಶ್ವಾಸ ಅವ್ರಿಗೆ ಇದೆ ಹಾಗಾಗಿ ಶಿಗ್ಗಾವಿ ಕ್ಷೇತ್ರಕ್ಕೆ ಹೋಗಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಾರೆ ಹಿಂದೆ ಕಿತ್ತೂರು ವಿಧಾನಸಭಾ ಕ್ಷೇತ್ರ ಕೂಡ ಒಂದು ಆಪ್ಷನ್ ಇತ್ತು ಅನ್ನೋ ಒಂದು ಚರ್ಚೆ ಆಗಿತ್ತು ಕಿತ್ತೂರಿಗೆ ಹೋಗ್ತಾರಂತೆ ಯಾಕೆ ಅಲ್ಲಿಂದ ಸ್ಪರ್ಧೆ ಮಾಡ್ತಾರಂತೆ ವಿನಯ್ ಕುಲಕರ್ಣಿ ಅಂತ ಬಟ್ ಶಿಗ್ಗಾವಿಗೆ ಹೋಗಲ್ಲ ಅಂತ ಹೇಳಿದ್ದಾರೆ ಕಿತ್ತೂರು ಮಾತು ಗೊತ್ತಿಲ್ಲ ಶಿಗ್ಗಾವಿಯಲ್ಲಿ ಪಂಚಮಸಾಲಿ ಸಮುದಾಯದವರು ಸಿ ಎಂ ಬಸವರಾಜ ಬೊಮ್ಮಾಯಿ ವಿರುದ್ಧ ಅಗೇನ್ಸ್ಟಾಗಿ ವೋಟ್ ಮಾಡ್ತಾರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು ಅಥವಾ ವಿನಯ್ ಕುಲಕರ್ಣಿ ಸ್ವಲ್ಪ ಸ್ಟ್ರಾಂಗ್ ಲೀಡರ್ಶಿಪ್ನಲ್ಲಿ ಕಾಂಗ್ರೆಸ್ ಮ್ಯಾಜಿಕ್ ಮಾಡಬಹುದು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋ ಒಂದು ಚರ್ಚೆ ಇತ್ತು ಬಟ್ ಎಲ್ಲ ಒಂದು ಚರ್ಚೆಗಳಿಗೆ ಸರ್ವೆಗಳಿಗೆ ಜನರ ಅಭಿಪ್ರಾಯಕ್ಕೆ ಮುಖಂಡರ ಏನು ಅಭಿಪ್ರಾಯ ಇತ್ತು ವಿನಯ್ ಕುಲಕರ್ಣಿ ಬಂದರೆ ಚೆನ್ನಾಗಿರುತ್ತೆ ಶಿಗ್ಗಾವಿಗೆ ಅಂತ ಅದಕ್ಕೆಲ್ಲ ಈಗ ಬ್ರೇಕ್ ಬಿದ್ದಿದೆ ವಿನಯ್ ಕುಲಕರ್ಣಿ ಹೋಗಲ್ಲ ಅಂತ ಹೇಳಿದಾರೆ ಸೊ ಸಿ ಎಂ ಬಸವರಾಜ ಬೊಮ್ಮಾಯಿ ಸ್ವಲ್ಪ ನಿರಾಳ ಅಂತ ಹೇಳ್ಬೋದು ಯಾಕಂದರೆ ಏನು ಸಿ ಎಂ ಬಸವರಾಜ ಬೊಮ್ಮಾಯಿಯವರಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅಲ್ಲಿ ಇಡಿದಾಗ ಗೆಲ್ತಾ ಇರಲಿಲ್ಲ ಕಳೆದ ಎರಡು ಸಾವಿರದ ಎಂಟು ಹದಿಮೂರು ಮತ್ತು ಹದಿನೆಂಟು ಮೂರು ಬಾರಿ ಕೂಡ ಗೆದ್ದಿದ್ದಾರೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಿಂದ ಬಟ್ ಆಂಥರ ತುಂಬ ಕಡಿಮೆನೇ ಈಗ ವಿನಯ್ ಕುಲಕರ್ಣಿ ಹೋಗಿದ್ದ ತಕ್ಷಣ ಫೈಟ್ ಜೋರಾಗ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ವಿನಯ್ ಕುಲಕರ್ಣಿ ಸದ್ಯಕ್ಕೆ ಹೋಗಲ್ಲ ಅಂತ ಹೇಳಿದರೆ ಬಟ್ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗಿರುತ್ತೆ ನೋಡಬೇಕು ಯಾರಿಗೆ ಎಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಇನ್ನೊಂದು ಫೆಬ್ರವರಿ ಹದಿನೈದನೇ ತಾರೀಕು ಒಳಗಡೆ ಟಿಕೆಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನೋಡಬೇಕು ಕಾಂಗ್ರೆಸ್ ಅವರು ಪುಟ್ಟಿ ಯಾವಾಗ ಬಿಡುಗಡೆ ಮಾಡ್ತಾರೋ ಯಾರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೋ ಅನ್ನೋದು ಕನ್ಫರ್ಮ್ ಆಗುತ್ತೆ ಅಲ್ಲರ್ಗು ಈ ಥರ ಸುದ್ದಿ ಬರ್ತಾನೆ ಇರುತ್ತೆ ಕನ್ಫರ್ಮ್ ಆಗೋರ್ಗು ವೆಯ್ಟ್ ಮಾಡಬೇಕಷ್ಟೇ ಎಸ್ ನಿಮ್ಮ ಪ್ರಕಾರ ವಿನಯ್ ಕುಲಕರ್ಣಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿದ್ರೆ ಸಿ ಎಂ ಬಸವರಾಜ್ ಬೊಮ್ಮಾಯಿ ಅವರನ್ನು ಸೋಲಿಸಬಹುದಾ ಆ ತಾಕತ್ತು ವಿನಯ್ ಕುಲಕರ್ಣಿಗೆ ಇದೆಯಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಮತ್ತೊಮ್ಮೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು